ಒಂದು ಏನೊಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳ ಸರ್ಕಾರ ಆಗಿಬಿಟ್ಟಿದೆ. ಅಧಿಕಾರಿಗಳು ತಮಗೆ ಮನ ಬಂದಂತೆ ನಿರ್ಧಾರಗಳನ್ನು ತಗೊಳ್ತಿದ್ದಾರೆ. ಎಲ್ಲ ಒಂದು ಕಡೆ ಸರ್ಕಾರ ನಿಷ್ಕ್ರಿಯ ಆಗಿರೋದ್ರಿಂದ ಕಾರ್ಯಾಂಗ ಸಂಪೂರ್ಣವಾಗಿ ಟೇಕ್ ಓವರ್ ಮಾಡ್ಕೊಂಬಿಟ್ಟಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಇವತ್ತು ಸರ್ಕಾರವನ್ನು ಒತ್ತಾಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನು ಈ ಅಧಿಕಾರಿಗಳು, ಈ ಲೋಪದೋಷಗಳು, ಈ ಇಂಥ ಬ್ಲಂಡರ್ಗಳು ನಾಡಿನ ಜನತೆಗೆ, ನಾಡಿನ ಸಂಸ್ಕೃತಿ, ನಾಡಿನ ನಾಡಗೀತೆಗೇ ಅವಮಾನ ಮಾಡುವಂಥ ಕೆಲಸವನ್ನು ಈ ಅಧಿಕಾರಿಗಳು ಯಾವ ಕಾರಣದಲ್ಲಿಂಥ ಆಜ್ಞೆಗಳನ್ನು ಮಾಡಲಿಕ್ಕೆ ಕೊಟ್ಟಿರು? ನಾಡಗೀತೆನ ಹಾಡೋಂಗಿಲ್ಲ ಅಂತ ಹೇಳಕ್ಕೊಟ್ಟಿದ್ದಾರಲ್ಲ, ಕನ್ನಡದ ಅಸ್ಮಿತೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಅಂತ ಹೇಳುವಂಥ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರು ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿನ ಈ ಸರ್ಕ್ಯುಲರ್ಗಳು, ಈ ನೋಟಿಸ್ಗಳು, ಈ ಆಜ್ಞೆಗಳು, ಆರ್ಡ್ರ್ಗಳು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ಹಾಗಾಗಿ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರೋ ಈ ಸರ್ಕಾರ ಎಲ್ಲರೂ ಜನಕ್ಕೆ ಅವಮಾನ ಮಾಡುವಂಥ ನಾಡಿನ ನಾಡಗೀತೆಗೆ, ಕುವೆಂಪು ಅವರಿಗೆ, ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡುವಂಥದ್ದು. ಮೊನ್ನೆ ತಾನೇ ಜ್ಞಾನದ ದೇಗುಲ ಕೈ ಮುಗಿದು ಒಳಗೆ ಬಂದಿದ್ದರೆ ಜ್ಞಾನದ ದೇಗುಲ ದೈವವಾಗಿ ಪ್ರಶ್ನಿಸಿ ಅಂತ ಎಂತೆಲ್ಲ ವ್ಯಕ್ತಿಗಳಿದ್ದಾರೆ. ಅದನ್ನು ಅಲ್ಲಿನ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಭಾಳ ಸ್ಪಷ್ಟವಾಗಿ ನೀವೇ ನೋಡ್ಬೋದು, ವಾಟ್ಸಪ್ನಲ್ಲಿ ಆ ಮನುಷ್ಯ ಗೊತ್ತಿದ್ದು ಆಜ್ಞೆ ಮಾಡಿರೋದು. ಆತ್ಮಸಾಕ್ಷಿ ಇಲ್ಲದಂಥ ಒಬ್ಬ ಅಧಿಕಾರಿ ತನ್ನ ಏನೊಂದು ದ್ವೇಷ, ಏನೊಂದು ದಿಕ್ಕಿಲ್ಲದೆ, ಒಂದು ಒಳ್ಳೆ ಉದ್ದೇಶವಿಲ್ಲದಂಥ ಇಂಥ ಅಧಿಕಾರಿಗಳು ಭಾಳ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಕಾರ್ಯ ಮಾಡೋಂಥವ್ರು, ಇಂಥವ್ರ ಮೇಲೆ ಕ್ರಮ ವಹಿಸುವಂಥದ್ದು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಬದ್ಧತೆ ಇದ್ದರೆ, ಒಂದು ಸದೃಢವಾದಂಥ ಸರ್ಕಾರ ಆಗಿದ್ದರೆ, ಒಂದು ಪರಿಣಾಮಕಾರಿಯಾದಂಥ ಜನಪರವಾಗಿರೋಂಥ ಸರ್ಕಾರ ಆಗಿದ್ದರೆ ಕ್ರಮ ತಗೊಳ್ಳಿ ಮಣಿವಣ್ಣನ ಮೇಲೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೈ ಕಾಲು ಎಲ್ಲ ಜೋರಾಗಿ ಈ ಕಡೆ ರಭಸದಲ್ಲಿ ಓಡಾಡ್ತಿರ್ತದೆ. ನಿಮ್ಮ ಆ್ಯಕ್ಷನ್ ಬಾಡಿ ಲ್ಯಾಂಗ್ವೇಜ್ ಬೇಕಿಲ್ಲ, ನಿಮ್ಮ ಆ್ಯಕ್ಷನ್ ಬೇಕಾಗಿದೆ, ಕಾನೂನಿನ ಕ್ರಮ. ಇವತ್ತಿಂಥ ಏನು ನಿರ್ಣಯಗಳನ್ನು ಒಂದು ಶಾಲೆಗಳ ಮೇಲೆ ಏನೊಂದು ಘೋಷವಾಕ್ಯವನ್ನು ಬದಲಾಯಿಸಿರುವಂಥ ಈ ಸರ್ಕಾರ ಏನು ಕ್ರಮ ಜರುಗಿಸ್ತೀರಾ ಅಷ್ಟು ಹೇಳಿ. ಈ ಅಧಿಕಾರಿಗಳು ಯಾವ ರೀತಿ ಪೇಂಟ್ ಮಾಡೋಕ್ಕಾಗ ತಾನಾಗ್ತಾನೆ ಪೇಂಟ್ ಆಗ್ಬಿಡ್ತಾ, ತಾನಾಗ್ತಾನೆ ನಿಶ್ಚಯ ಆಗ್ಬಿಡ್ತದೆ? ಇದಕ್ಕೆ ಹೊಣೆ ಇಲ್ಲ, ಜವಾಬ್ದಾರಿ ಇಲ್ವಾ? ಇದಕ್ಕೆ ಕ್ರಮವನ್ನು ವಹಿಸಿ ಅಂತ ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಏನಾರು ಈ ಸರ್ಕಾರ ಬದುಕಿದೆ ಅಂತ ಏನಾರು ಗೊತ್ತಾಗಬೇಕಿದ್ರೆ ಕ್ರಮ ವಹಿಸಿ. ಎರಡನೇದು ನಾಡಗೀತೆ ವಿಚಾರದಲ್ಲಿ ಇವತ್ತು ತಿರ್ಗಾ ಲೋಪ, ತಿರ್ಗಾ ಇದೇ ಎಡವಟ್ಟು, ಎಡವಟ್ಟು ಗಿರಾಕಿ ಸರ್ಕಾರ ಅಂದರೆ ಇದೆ, ಎಡವಟ್ಟು ಗಿರಾಕಿಗಳು ಎಡವಟ್ಟನ್ನು ಮಾಡ್ತಾನೆ ಇದ್ದಾರೆ, ಎಡವಟ್ಟಿಂದ ಆಚೆ ಬರಲಿ. ಮತ್ತು ಇನ್ನು ಮೂರನೇದು